ಸ್ನೇಹಿತರೆ, ಇವತ್ತು ನಿಮ್ಮ ಜೊತೆ ಒಂದು ಸೂಕ್ಷ್ಮವಾದ ಸಂಗತಿ ಕುರಿತು ನಾನು ಮಾತನಾಡಲು ಬಯಸ್ತೇನೆ. ಏನು ನಾನು ಹೇಳೋದನ್ನು ನೀವು ಒಪ್ಕೋಬೇಕು ಅಂತ ಇಲ್ಲ, ಅಥವಾ ನಾನು ಹೇಳೋದನ್ನು ನೀವು ಕಟುವಾಗಿ ಟೀಕಿಸಬಾರ್ದು ಅಂತಲೂ ಇಲ್ಲ. ಆ ಟೀಕೆ ಮತ್ತು ಅನುಮೋದನೆ ಅದ್ರ ಮೂಲಕ ನಾವು ಏನು ಸರಿ ಏನು ತಪ್ಪು ಅನ್ನೋದನ್ನು ಕಂಡುಹಿಡ್ಕೊಳ್ತಾ ಹೋಗಬಹುದು. ನಾನು ಪದೇ ಪದೇ ಹೇಳಿದಾಗೆ ಯಾರ ಬಗ್ಗೆ ಕುರುಡು ಆರಾಧನೆ ಕುರುಡು ತಿರಸ್ಕಾರ ಎರಡೂ ಬೇಡ. ಮೋದಿಯವರು ನಮ್ಮ ಪ್ರಧಾನಮಂತ್ರಿ ಪದೇ ಪದೇ ಒಂದು ಮಾತು ಹೇಳ್ತಾರೆ, ಅದು ಯಂಗ್ಸ್ಟರ್ಸ್ಗಳಿಗೆ ಭಾಳ ಟಚ್ ಆಗುತ್ತೆ, ಸಾಮಾನ್ಯ ಮನುಷ್ಯರಿಗೆ ಟಚ್ ಆಗುತ್ತೆ. ಅದು ಏನು ಅಂತ ಹೇಳಿದ್ರೆ, ನಾನು ದೇಶಕ್ಕೋಸ್ಕರ ಕುಟುಂಬವನ್ನು ಬಿಟ್ಟು ಬಂದೆ, ನನ್ನ ಗ್ರಾಮವನ್ನು ಬಿಟ್ಟು ಬಂದೆ, ನನ್ನ ವೈಯಕ್ತಿಕ ಜೀವನವನ್ನು ಬಿಟ್ಟು ಬಂದೆ. ಸೊ ನೀವು ಅದಕ್ಕೋಸ್ಕರ ಬಿಟ್ಟು ಬಂದಿದ್ದೀನಿ, ಒಳ್ಳೇದು ಮಾಡೋಕ್ಕೋಸ್ಕರ ಬಿಟ್ಟು ಬಂದಿದ್ದೀನಿ, ನೀವು ಒಪ್ಕೊಳ್ಳಿ. ಇದರಲ್ಲಿ ನೀವು ಅದನ್ನು ಯೋಚನೆ ಮಾಡಿದರೆ ಯಾವತ್ತಾದ್ರೂ ನಮ್ಮಲ್ಲಿ ಎಷ್ಟು ಜನ ಕುಟುಂಬಗಳನ್ನ ತೊರೆದು ಬಂದಿದ್ದಾರೆ? ಆರ್ ಎಸ್ ಎಸ್, ಅದನ್ನು ಸೈದ್ಧಾಂತಿಕವಾಗಿ ನನ್ನ ವಿರೋಧ ಏನೇ ಇರಲಿ, ನನ್ನ ಜೊತೆ ಓದಿದ ಬಹಳ ಜನ, ಸಾಕಷ್ಟು ಜನ, ಬಹಳ ಜನ ಅಂದರೆ ಸಾಕಷ್ಟು ಜನ, ಮತ್ತು ನನಗೆ ಪಾಠ ಕಲಿಸಿದ ಒಂದಿಬ್ಬರು ಗುರುಗಳು ಅವರ ವೈಯಕ್ತಿಕ ಬದುಕನ್ನು ನಿರಾಕರಿಸಿ ಆರ್ ಎಸ್ ಎಸ್ ಸೇರಿಕೊಂಡ್ರು. ಒಂದು ಸಾರಿ ನಾನು ಕಾರ್ನಲ್ಲಿ ಹೋಗ್ತಾ ಇರುವಾಗ ಬಚನ್ ಜತ್ನಲ್ಲಿ ನನ್ನ ಲಕ್ಷ್ಯರೊಬ್ಬರು ಬಸ್ಸು ಕಾಯ್ತಾಯಿದ್ರು, ಬನ್ನಿ ಸರ್ ನಾನು ಬಿಟ್ಕೊಡ್ತೀನಿ, ಕೇಶವ ಕೃಪಾ ಅವ್ರ ಹೆಸರು ಬೇಡಿ, ಬೇಡ ಅಂದರು. ಹೋಗಪ್ಪ ನೀನು ಪರವಾಗಿಲ್ಲ ಅಂತ ಹೇಳಿದ್ರು. ನಾನು ಕಣ್ಣಲ್ಲಿ ಏನು ಅಂತ ಹೇಳಿದೆ, ಇಂಥ ಜನಗಳು ಕಟ್ಟಿದ ಒಂದು ಸಂಘಟನೆ ಅದು, ಸೈದ್ಧಾಂತಿಕವಾಗಿ ಕೆಲವು ವಿಷಯ ನಮಗೆ ವಿರೋಧ ಇದ್ದರೂ ಸಹ ಇಂಥವ್ರು ಬಹಳ ಇದ್ದಾರೆ. ನನ್ನ ಕ್ಲಾಸ್ಮೇಟ್ಸ್ ಇದ್ರು, ಅವರೆಲ್ಲೋದಂತೂ ಗೊತ್ತಿಲ್ಲ, ಭೈರಪ್ಪ ಅಂತ ಒಬ್ಬರು, ಕೇಶವ ಅಂತ ಒಬ್ಬರು, ಹೀಗೆ ಬಹಳ ಜನ ಇದ್ದಾರೆ. ಅವರೆಲ್ಲರೂ ತಮ್ಮ ಫ್ಯಾಮಿಲಿ ಬಿಟ್ಟು ಬಂದಿದ್ದಾರೆ. ಅವರೆಲ್ಲ ಏನು ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ, ಅಥವಾ ನಾವು ಫ್ಯಾಮಿಲಿ ಬಿಟ್ಟು ಬಂದಿದ್ದಕ್ಕೆ ಇಡೀ ಜಗತ್ತೆಲ್ಲ ಬಂದು ಆರ್ಸಿ ಸೇರ್ಕೊಳ್ಳಿ ಅಂತ ಹೇಳಲಿಲ್ಲ. ಬಿಕಾಸ್ ದೇ ಆರ್ ಪರ್ಸ್ಯೂಯಿಂಗ್ ದೇರ್ ಪಾರ್ಟ್, ದೇರ್ ಬಿಲೀಫ್ ಸಿಸ್ಟಮ್, ಅವರ ನಂಬಿಕೆಯಲ್ಲಿ ಏನಿತ್ತೋ ಅದನ್ನು ಅವ್ರು ಹುಡ್ಕೊಂಡು ಹೋಗ್ತಿದ್ದಾರೆ. ಅದೇ ರೀತಿ ಇವರು ಹೋಗ್ತಿದ್ದಾರೆ. ಆದರೆ ಇವತ್ತು ಫ್ಯಾಮಿಲಿ ಬಿಟ್ಟಿರೋರು ನಮ್ಮ ನಡುವೆ, ಈ ಫ್ಯಾಮಿಲಿ ಬಿಡದೇ ಕೂಡ ಜನಸೇವೆ ಮಾಡಿದವರು ಇಲ್ವಾ? ಗಾಂಧಿಗೆ ಫ್ಯಾಮಿಲಿ ಇತ್ತು, ಆದರೆ ಗಾಂಧಿ ನಾವು ಭ್ರಷ್ಟರು ಅಥವಾ ಸ್ವಾರ್ಥಿಗಳು, ಅವರ ಫ್ಯಾಮಿಲಿಯಿಂದಾಗಿ ಭಾಳ ಸ್ವಾರ್ಥ ಆಯಿತು ಅಂತ ನಾವು ಹೇಳೋಕ್ಕೆ ಸಾಧ್ಯನಾ? ಬಿಡಿ, ಅವ್ರು ಬೇಡ, ದೂರದ ಬೇಡ, ದೂರದ ಬೇಡ. ಜ್ಯೋತಿ ಬಸ್ಸು ಅವರು ಬಿಟ್ಟು, ಅವರು 5 ಸಾರಿ CM ಆಗಿದ್ದವರು ಕಡೆಗೆ ಹೋಗ್ಬೇಕಾದ್ರೆ ಒಂದು ಸೂಟ್ ಕೇಸಲ್ಲೋರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಗಿದ್ದರು? VP ಸಿಂಗ್ ಅವ್ರು ಎಲ್ಲಾದರೂ ತುಣ ಆದ್ರೂ ಅವರಲ್ಲಿ ಒಂದು ಭ್ರಷ್ಟತೆ ಅನ್ನೋದಿತ್ತ? ಕಡೆಯ ಪಕ್ಷ ಇವರು ಡಿಸೈನರ್ ಕ್ಲಾತ್, ಅವ್ರಿಗೋಸ್ಕರನೇ ಸಿದ್ಧಪಡಿಸಿರೋ ಉಡುಪುಗಳನ್ನ ಹಾಕೋತಾರೆ, ಅವರು ಆ ರೀತಿ ಉಡುಪುಗಳನ್ನು ಹಾಕೊಳ್ತಿರಲಿಲ್ಲ. ಅವನ್ನ ಬಿಡಿ, ಈಗಲೂ ನಮ್ಮ ನಡುವೆ ಜಯಲಲಿತಾ, ಮಾಯಾವತಿ, ಮಮತಾ ಬ್ಯಾನರ್ಜಿ ಮತ್ತು ನಮ್ಮ ಇವರು ಯಾರು, ನವೀನ್ ಪಟ್ನಾಯಕ್, ಅವರು ಮದುವೆ ಕೂಡ ಆಗಿಲ್ಲ. ಇವರು ಮದುವೆ ಅಟ್ಲೀಸ್ಟ್ ಆಗಿದ್ದಾರೆ, ಅವರು ಮದುವೆ ಕೂಡ ಆಗಲಿಲ್ಲ. ಅಂದರೆ ಅವ್ರು ಜನಸೇವೆ ಮಾಡೋಕ್ಕೆ ಇಲ್ಲೇ, ಇವ್ರಿಗಿಂತಲೂ ಜನಸೇವೆ ಮಾಡೋದಕ್ಕೆ ಮೋದಿಯವ್ರಿಗಿಂತಲೂ ಹೆಚ್ಚಿಗೆ ಅರ್ಹತೆ ಇದೆ ಅಂತ ಅಲ್ವಾ? ಮತ್ತು ಆ ಫ್ಯಾಮಿಲಿ ಬಿಟ್ಟು ಬರೋದೇ ಅರ್ಹತೆ ಆಗೋದಾದರೆ, ಆ 4 ಜನಗಳನ್ನ ಮೋದಿಯವ್ರು ಕರೆದು ಬನ್ನಿ, ತಮ್ಮ ಪಾರ್ಟಿಯವ್ರನ್ನೂ ಒಪ್ಪಿಸಿ, ಪಕ್ಷದವ್ರನ್ನೂ ಒಪ್ಪಿಸಿ, ಇವರು ಮದುವೆ ಕೂಡ ಆಗಲಿಲ್ಲ, ಸಣ್ಣ ಚಿಕ್ಕ ವಯಸ್ಸಿಂದಲೇ ತೀರ್ಮಾನ ಮಾಡಿದ್ದಾರೆ ನಮ್ಮ ಬದುಕನ್ನು ಸಾರ್ವಜನಿಕರಿಗೆ ಮುಡುಪಾಗಿಡೋಣ ಅಂತ ಹೇಳಿಬಿಟ್ಟು ಅವ್ರು ಯಾಕೆ ಆ ಕುರ್ಚಿಯನ್ನು ಬಿಟ್ಕೊಡಬಾರ್ದು? ಆಗತ್ತಾ? ಜೊತೆಗೆ ಮತ್ತೊಂದು ಹೇಳ್ತೀನಿ, ನೀವೇನು ಅಂದ್ಕೊಳ್ತೀರೋ ಗೊತ್ತಿಲ್ಲ, ನಮ್ಮ ಪ್ರಧಾನಮಂತ್ರಿಯವರು, ನಮ್ಮ ಮೋದಿಜಿ ಪ್ರಧಾನಮಂತ್ರಿಯವರು ಕುಟುಂಬದ ನೆಲೆಯಿಂದ ನೋಡಿದಾಗ ಟೋಟಲಿ ಫೇಲ್ಯೂರ್. ಅವರು ಎಷ್ಟು ವಿಫಲ ಆಗಿದ್ದಾರೆ ಅಂದರೆ, ಮದುವೆ ಆದ 3 ತಿಂಗಳ ನಂತರ ಬಿಟ್ಟು ಬರ್ತಾರೆ, ಮತ್ತು ಆ ಮದುವೆ ಆಗಿದೆ ಅನ್ನೋ ವಿಷಯನೂ ಬಹಳ ಕಾಲ ಮುಚ್ಚಿರ್ತಾರೆ. ಬಹಳ ಮುಖ್ಯವಾದ ಸಂಗತಿ ಇದು. ನೀವು ಅವ್ರನ್ನ ಆರಾಧಿಸಿ, ಅವ್ರನ್ನ ಒಪ್ಕೊಳ್ಳಿ. ಅನೇಕ ಭ್ರಷ್ಟರಿಗಿಂತ ಅವ್ರು ಉತ್ತಮ ಅಂತ ನೀವು ಹೇಳೋದಾದರೆ ನಾನೇನು ನಿಮ್ಮನ್ನು ಟೀಕಿಸೋದಿಲ್ಲ, ನಿಮ್ಮ ಅಭಿಪ್ರಾಯ ಸರಿ ಇಲ್ಲ ಅಂತ ವಾದಿಸೋದಿಲ್ಲ. ಆದರೆ ಬಹಳಷ್ಟು ಕಾಲ ಅವರು ನಾನು ಅವಿವಾಹಿತ ಬ್ರಹ್ಮಚಾರಿ ಅನ್ನೋದನ್ನು ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ. ಕಡೆಗೆ ಈ ತನಿಖಾ ವರದಿಗಾರರು ಆ ಪತ್ನಿಯ ಫೋಟೋ, 5 ಮ್ಯಾರೇಜ್ ಸರ್ಟಿಫಿಕೇಟ್ ಹಾಕಿದ ನಂತರನೇ ಒಪ್ಕೊಳ್ಳೋದವರು, ಅಲ್ಲಿಯವರೆಗೂ ಒಪ್ಕೊಂಡಿರೋದಿಲ್ಲ. ಅಷ್ಟು ಸುಳ್ಳು ಹೇಳಿ ಜನ ಒಲಿಸ್ಕೊಂಡಿದ್ದು ಯಾವ ಕಾರಣಕ್ಕೋಸ್ಕರ? ಜನಸೇವೆ ಮಾಡೋಕ್ಕೋಸ್ಕರ ಅಷ್ಟು ಸುಳ್ಳು ಹೇಳಬೇಕಾಗಿತ್ತಾ? ಸತ್ಯ ಹೇಳಿಬಿಟ್ಟೆ ಮಾಡ್ಬೋದಾಗಿತ್ತಲ್ಲ ನೀವು. ಅಂದರೆ ನೀವು ಪವರ್ಗೋಸ್ಕರ ಯಾವ ರೀತಿಯ ಸುಳ್ಳು ಹೇಳೋಕ್ಕೂ ಸಿದ್ಧವಾಗಿದ್ದಿರಿ, ಇದು ಒಂದು. 2, ನಿಮ್ಮ ತಾಯಿ ಮತ್ತು ನಿಮ್ಮ ತಮ್ಮಂದಿರು, ನಿಮ್ಮ ತಾಯಿ ಅಥವಾ ಅಕ್ಕ ತಂಗಿಯರಿದಾರಲ್ಲ ಗೊತ್ತಿಲ್ಲ, ನಿಮ್ಮ ತಾಯಿ ಮತ್ತು ನಿಮ್ಮ ತಮ್ಮಂದಿರಿಗೆ ನೀವು ನಿಮ್ಮ ದಾರಿಯನ್ನು ಒಪ್ಪಿಸೋಕ್ಕಾಗದೆ ಹೋದರೆ ಬೇರೆ ಜನಗಳಿಗೆ ಒಪ್ಪಿಸ್ತೀರಿ? ಅಂದರೆ ಅರ್ಥ ಒಂದೇ, ನಿಮ್ಮ ಕುಟುಂಬದ ಬಗ್ಗೆ ನಿಮಗೆ ನಂಬಿಕೆ ಇರಲಿಲ್ಲ, ನಿಮ್ಮ ಕುಟುಂಬ ನಿಮ್ಮ ಭ್ರಷ್ಟಾಚಾರಕ್ಕೆ ತಳ್ಳುತ್ತೆ ಅಥವಾ ಅವರ ಕುಟುಂಬ ಅವ್ರನ್ನ ಸ್ವಾರ್ಥಕ್ಕೆ ನೂಕುತ್ತೆ ಅನ್ನೋ ಅನುಮಾನ ಇತ್ತು. ಅಂದರೆ ಆಳದಲ್ಲಿ ಅವ್ರ ಕುಟುಂಬವನ್ನು ಇಷ್ಟಪಡಲಿಲ್ಲ. ಆ ಇಷ್ಟಪಡದೇ ಇರೋದಿದೆಯಲ್ಲ, ಅದು ನಮ್ಮ ಒಳಗಡೆ ನಾವು ಯಾರ ಜೊತೆ ಬದುಕಿದ್ದೀವೋ, ಬೆಳೆದಿದ್ದೀವೋ, ಬಾಳಿದ್ದೀವೋ, ಯಾವ ಕುಟುಂಬದಲ್ಲಿ ನಾವು
ಅಸ್ತಿತ್ವವನ್ನು ಪಡೆದಿದ್ದೀವೋ ಆ ಕುಟುಂಬದ ಸದಸ್ಯರ ಬಗ್ಗೆ ನಿಮ್ಮ ನಂಬಿಕೆ ಇಲ್ಲ ಅಂದಾಗ ಒಳಗಡೆ ನಿಮಗೆ ಅರಿವಾಗದಂತೆ ತೀವ್ರವಾದ ಒಂದು ಆಕ್ರೋಶ ಸಿಟ್ಟು ಅವ್ರ ಬಗ್ಗೆ ಮಡಿಗಟ್ಟೋದಕ್ಕೆ ಶುರುವಾಗುತ್ತೆ. ಆ ಮಡಿಗಟ್ಟಿದ ಆ್ಯಂಗರ್ ಇದೆಯಲ್ಲ ತನ್ನ ಜನಗಳ ಬಗ್ಗೆ, ಇವತ್ತು ಆ ಅನ್ಅಡ್ರೆಸ್ಡ್ ಆ್ಯಂಗರ್ ವ್ಯಕ್ತಪಡಿಸಿದ ಸಿಟ್ಟು ಇವರು ಕಾಮನ್ ಮ್ಯಾನ್ ಮೇಲೆ ಇತರ ಜನಗಳ ಮೇಲೆ ವ್ಯಕ್ತಪಡಿಸ್ತಿದ್ದಾರೆ. ಇವತ್ತು ನಿನ್ನ ಜನಗಳನ್ನೇ ನೀನು ನಂಬಿಲ್ಲ ಅಂದಾಗ ನಿಮಗೆ ಬೇರೆ ಜನಗಳ ಬಗ್ಗೆ ಯಾವ ನಂಬಿಕೆ ಇರುತ್ತೆ? ಹಾಗಾಗಿಯೇ 500 ರೂಪಾಯಿ 1,000 ರೂಪಾಯಿ ಯಾರಿಟ್ಟಿದ್ದಾರೋ ಅವರೆಲ್ಲ ದೇಶದ್ರೋಹಿಗಳು, ಅವರೆಲ್ಲ ಟೆರರಿಸ್ಟ್ನ ಬೆಂಬಲಿಸೋರು, ಅವರೆಲ್ಲ ಡ್ರಗ್ ಕಲ್ಚರ್ ಬೆಂಬಲಿಸೋರು ಅಂತೇಳಿ ಜನದ್ರೋಹಿಗಳು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಆ ಮಾಡಿಬಿಟ್ಟೇ ಇವತ್ತು ಆ ಕ್ಯೂ ನಿಲ್ಲಿ ಏನೇನು ನಿಲ್ಲಿ ನಮಗೋಸ್ಕರ ನೀವು ಕಷ್ಟಪಡಿ. ನಾನು ಕಷ್ಟಪಟ್ಟಿಲ್ವಾ? ಕುಟುಂಬ ಬಿಟ್ಟು ಬಂದಿಲ್ಲ, ನೀವು ಕಷ್ಟಪಡಿ. ಆದರೆ ಅವ್ರ ಸುತ್ತಲೂ ಇರೋದು ಯಾರು? ಇದೇ ಅದಾನಿಗಳು, ಅಂಬಾನಿಗಳು, ಮಲ್ಯಾಗಳು, ಬಿರ್ಲಾಗಳು ಇಂಥವರೇ ಇದ್ದಾರೆ. ಅವರೆಲ್ಲ ಇವ್ರಿಗೆ ದೃಷ್ಟಿಯಲ್ಲಿ ಅವ್ರು ಯಾರೂ ಪಾತಕಿಗಳಲ್ಲ, ಕಪ್ಪು ಹಣ ದಂಧೆಕೋರರಲ್ಲ, ಸಮಾಜ ದ್ರೋಹಿಗಳಲ್ಲ, ಜನದ್ರೋಹಿಗಳಲ್ಲ. ಕಾರಣ ಅಂದರೆ ಅವರೆಲ್ಲ ದೊಡ್ಡ ಬಿಸ್ನೆಸ್ ಮನ್ಗಳು. ಬಿಸ್ನೆಸ್ ಮನ್ಗೆ ಅಗತ್ಯ ಏನಿದೆ? ಬಿಸ್ನೆಸ್ ಮನ್ ಬೇಕಾಗಿರೋದು ಬಿಸ್ನೆಸ್ ಹೆಚ್ಚಿಸೋದಕ್ಕೋಸ್ಕರ ಇನ್ನಷ್ಟು ಹಣ, ಆ ಹಣನ ನೀವು ತಂದುಕೊಡ್ರಪ್ಪ ಅಂತ ಕಾಮನ್ ಮ್ಯಾನ್ನ ಕೇಳ್ತಿದ್ದಾರೆ. ಅವರು ನಿಜವಾಗಲೂ ಆ ರೀತಿಯ ಒಂದು ಉದಾತ್ತ ಉದ್ದೇಶ ಅವ್ರಿಗಿದ್ರೆ ಅವ್ರ ಪತ್ನಿಯನ್ನು ಕರ್ಕೊಂಡು ಬರಬೇಕಾಗಿತ್ತು, ಅವರ ಪತ್ನಿಯನ್ನು ಕರ್ಕೊಂಡು ಹೋಗ್ಬೋದಾಗಿತ್ತು, ಅವ್ರ ತಾಯಿ ತಂದೆ ಒಪ್ಪಿಸ್ಬೋದಿತ್ತು. ಕಡೆಯ ಪಕ್ಷ ಈಗ 97 ವರ್ಷದ ತಾಯಿ ಅವ್ರನ್ನ ಯಾವ ರೀತಿ ರೀತಿಯಲ್ಲಿ ತಗೊಳ್ಸೋಕೆ ಸಾಧ್ಯ? ಅಲ್ಲೆಲ್ಲೋ ಇರೋ ಬದಲು ಆ ಇರಲಿ, ಪ್ರೈಮ್ ಮಿನಿಸ್ಟರ್ ಬಂಗ್ಲೋಲ್ಲಿ ಇರ್ಬೋದಲ್ವ ಅವರು, ತಮ್ಮ ಮನೇಲಿ ಇಟ್ಕೊಳ್ಬೋದಲ್ಲ. ಈಗಲಾದರೂ ಮಗ ತಾಯಿಗೆ ಪ್ರಪಂಚ ದೊಡ್ಡದ, ಮಗ ದೊಡ್ಡದ, ಮಗನೇ ಪ್ರಪಂಚ. ಅದಾದಮೇಲೆ ತಾಯಿ ಕಣ್ಣು ನೋಡುತ್ತೆ. ಹಾಗೇ ನಾವು ತಾಯಿ ಅನ್ನೋದಕ್ಕೆ ಅಷ್ಟು ನಾವು ವಿಶಾಲವಾಗಿ ಒಂದು ಆಳವಾದ ಇದನ್ನು ಕೊಡೋದು, ನಾವು ಏನೋ ಗೌರವವನ್ನು ಕೊಡೋದು. ಅದ್ರ ಬಗ್ಗೆ ತಾಯಿ ಪ್ರೀತಿ ಅಂದಾಗ ಅಷ್ಟು ದೊಡ್ಡದಾಗಿ ನಾವು ಮಾತನಾಡೋದು ಮತ್ತು ನಮ್ಮ ಹೃದಯ ಕರಗೋದು, ಅದನ್ನೂ ಕೂಡ ನೀವು ಮಾಡಿಲ್ಲ. ಅವರು ಕ್ಯೂ ನಿಂತ್ಕೊಂಡ್ಬಿಟ್ರು ಅಂತೇಳಿ ಪ್ರಚಾರ ತರಿಸ್ತೀರಿ. ನಾವ್ಯಾರು ನಮ್ಮ ತಾಯಿಯಿಂದ ಕಳಿಸಿಲ್ಲ, ನಮ್ಮ ತಾಯಿ ಇಲ್ಲ ಇದ್ರೂ ನಾನು ಕಳಿಸ್ತಾ ಇರಲಿಲ್ಲ, ಕಳಿಸೋ ಅಗತ್ಯ ಇಲ್ಲ. ಈ ಒಂದು ಪ್ರಚಾರದ ಮೂಲಕ ನಾನು ಇದನ್ನು ಗೆದ್ದಿದ್ದೀನಿ ಅಂತ ಹೇಳಿ ನೀವು ಬರೋದು ಜನಕ್ಕೆ ಮಾಡ್ತಾ ಇರೋ ದ್ರೋಹ. ಈ ದ್ರೋಹವನ್ನು ಇವ್ರು ಮಾಡಬಾರ್ದಾಗಿತ್ತು. ಈ ದ್ರೋಹ ಮಾಡೋದನ್ನು ಆ ವೈಭವೀಕರಿಸಿ ಆ ವ್ಯಕ್ತಿನೇ ಹೇಳ್ಕೊಳ್ಳೋದನ್ನು ನಾವು ಒಪ್ಪಬಾರ್ದು. ಹಿಂದೂ ಸಾವಿರಾರು ಜನ ಇದ್ದಾರೆ, ಹೋಗಿ ಆಶ್ರಮಗಳನ್ನು ನೋಡಿ ಅಥವಾ ದರ್ಗಾಗಳಲ್ಲಿ ನೋಡಿ, ಯಾವ ಫ್ಯಾಮಿಲಿ ಯಾವ ಮದುವೆ ಇಲ್ದವ್ರು ಬೇಕಾದಷ್ಟು ಜನ ಇದ್ದಾರೆ. ಅವರು ಪರ್ಸ್ಯೂ ಮಾಡ್ತಾ ಇರೋ ದಾರಿನೇ ಬೇರೆ. ಆದರೆ ಇಲ್ಲಿ ಇವರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಅದನ್ನು ಸಿನಿಮಾ ಆ್ಯಕ್ಟರ್ಗಳು ಹೇಳ್ತಾರೆ ನೋಡಿ. ಬಹುಶಃ ಇವರು ಅದರಲ್ಲೇನು ನನಗೆ ಅನುಮಾನವೇ ಇಲ್ಲ, ಹಿಂದಿ ಸಿನಿಮಾಗಳಿಂದ ಭಾಳ ಪ್ರೇರಿತ ಆಗಿ ಹೇಳೋ ಡೈಲಾಗ್ಗಳಿವು. ಇವು ನಮ್ಗೆ ಬೇಕಿಲ್ಲ, ನೀವು ಫ್ಯಾಮಿಲಿ ಇದ್ದರೂ ಪರವಾಗಿರಲಿಲ್ಲ, ನಿಮ್ಮ ಜೊತೆ ನಿಮ್ಮ ಅಣ್ಣ ತಮ್ಮದಿರಿದ್ರೂ ಪರವಾಗಿರಲಿಲ್ಲ, ನೀವು ಭ್ರಷ್ಟರಾಗದೆ ನೀವು ನಡ್ಕೊಂಡು ಹೋಗಿದ್ರೆ ಸಾಕಾಗಿತ್ತು, ಕುಟುಂಬ ಇದ್ದ ತಕ್ಷಣ ನೀವು ಭ್ರಷ್ಟರಾಗ್ತಾ ಇರಲಿಲ್ಲ. ಸೊ ಇದನ್ನು ನಾವು ತಿಳ್ಕೋಬೇಕದನ್ನು. ಅದು ಮೋದಿ ಇರಬಹುದು, ಮೋದಿಯ ಜಾಗದಲ್ಲಿ ಬೇರೆಯವ್ರು ಬರಬಹುದು, ನಿಮಗೋಸ್ಕರ ನಾನು ತ್ಯಾಗ ಮಾಡ್ತಿದ್ದೀನಿ ಅಂತ ಹೇಳೋ ಯಾರೋ ರೈತರು ಬರೋ, ರೈತ ನಾಯಕರು ಬರಬಹುದು, ಯಾರಾದರೂ ಬರಲಿ, ತಪ್ಪು ಮಾಡಿದಾಗ ತಪ್ಪು, ನೀನು ನನ್ನನ್ನು ಬೇರೆಯ ರೀತಿಯಲ್ಲಿ ಮರಳುಗೊಳಿಸೋಕೆ ಹೋಗಬೇಡ ಅಂತ ಹೇಳೋದನ್ನು ಮತ್ತು ಆ ರೀತಿ ಯೋಚಿಸೋದನ್ನು ನಾವು ಕಲಿಬೇಕು. ನಾನು ಮಾತ್ರ ಮೋದಿಯವರ ಈ ಇದನ್ನು, ಈ ಮರಳುಗೊಳಿಸುವ ಈ ಮಾತುಗಳನ್ನು ನನಗೆ ಇಷ್ಟ ಆಗೋದಿಲ್ಲ. ನಮಸ್ಕಾರ.